ಶಾಸಕಾಂಗ ಪಕ್ಷದ ನಾಯಕರಂತ ಏನು ನಾವು ಎಐಸಿಸಿ ತೀರ್ಮಾನ ಮಾಡಿದೆ ಆ ಲೆಟರ್ ನ ಕೊಟ್ಟುಬಿಟ್ಟು ಈ ಪಕ್ಷಕ್ಕೆ ಜನ ಇಷ್ಟು ದೊಡ್ಡ ಅಧಿಕಾರ ನಮ್ಗೆ ಕೊಟ್ಟಿದ್ದಾರೆ, ಜನಕ್ಕೆ ವಾಪಸ್ ನಾವ್ರಿಗೆ ಋಣ ತೀರಿಸಬೇಕು. ಸೊ ಪಕ್ಷಕ್ಕೆ ಬಿಟ್ಟಿದ್ದು ಒನ್ ಲೈನ್ ರೆಸೊಲ್ಯೂಷನ್ ಮಾಡಿ ಹೇಳಿದ್ದೀವಿ. ಒನ್ ಲೈನ್ ರೆಸೊಲ್ಯೂಷನ್ ಮಾಡಿ ಹೇಳಿದ ಮೇಲೆ ಪಕ್ಷ ಏನ್ ಹೇಳ್ತದೆ, ಕೂತ್ಕೊಂಡು ರಾಹುಲ್ ಗಾಂಧಿ ಅವರು, ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿ ಅವರು ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡಿದ್ದಾರೆ. ಮಾತಾಡಿ ಏನ್ ಹೇಳ್ತಿದಾರೆ ಕೇಳ್ತೀವಿ ಅಂತ ಹೇಳಿದೀವಿ, ಕೇಳ್ತಾ ಇದೀವಿ ಅಷ್ಟೇ. ಎಐಸಿಸಿ ತೀರ್ಮಾನ ಮಾಡಿದೆ ಆ ಲೆಟರ್ ನ ಕೊಟ್ಬಿಟ್ಟು ಈ ಪಕ್ಷಕ್ಕೆ ಜನ ಇಷ್ಟು ದೊಡ್ಡ ಅಧಿಕಾರ ನಮ್ಗೆ ಕೊಟ್ಟಿದ್ದಾರೆ, ಜನಕ್ಕೆ ವಾಪಸ್ ನಾವ್ರಿಗೆ ಋಣ ತೀರಿಸಬೇಕು. ಸೊ ಪಕ್ಷಕ್ಕೆ ಬಿಟ್ಟಿದ್ದು ಒನ್ ಲೈನ್ ರೆಸೊಲ್ಯೂಷನ್ ಮಾಡಿ ಹೇಳಿದ್ದೀವಿ. ಒನ್ ಲೈನ್ ರೆಸೊಲ್ಯೂಷನ್ ಮಾಡಿ ಹೇಳಿದ ಮೇಲೆ ಪಕ್ಷ ಏನ್ ಹೇಳ್ತದೆ, ಕೂತ್ಕೊಂಡು ರಾಹುಲ್ ಗಾಂಧಿ ಅವರು, ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿ ಅವರು ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡಿದ್ದಾರೆ. ಮಾತಾಡಿ ಏನ್ ಹೇಳ್ತಿದಾರೆ ಕೇಳ್ತೀವಿ ಅಂತ ಹೇಳಿದೀವಿ, ಕೇಳ್ತಾ ಇದೀವಿ ಅಷ್ಟೇ. ಏನು ನಾವು ಎಐಸಿಸಿ ತೀರ್ಮಾನ ಮಾಡಿದೆ ಆ ಲೆಟರ್ ನ ಕೊಟ್ಬಿಟ್ಟು ಈ ಪಕ್ಷಕ್ಕೆ ಜನ ಇಷ್ಟು ದೊಡ್ಡ ಅಧಿಕಾರ ನಮ್ಗೆ ಕೊಟ್ಟಿದ್ದಾರೆ, ಜನಕ್ಕೆ ವಾಪಸ್ ನಾವ್ರಿಗೆ ಋಣ ತೀರಿಸಬೇಕು. ಸೊ ಪಕ್ಷಕ್ಕೆ ಬಿಟ್ಟಿದ್ದು ಒನ್ ಲೈನ್ ರೆಸೊಲ್ಯೂಷನ್ ಮಾಡಿ ಹೇಳಿದ್ದೀವಿ. ಒನ್ ಲೈನ್ ರೆಸೊಲ್ಯೂಷನ್ ಮಾಡಿ ಹೇಳಿದ ಮೇಲೆ ಪಕ್ಷ ಏನ್ ಹೇಳ್ತದೆ, ಕೂತ್ಕೊಂಡು ರಾಹುಲ್ ಗಾಂಧಿ ಅವರು, ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿ ಅವರು ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡಿದ್ದಾರೆ. ಮಾತಾಡಿ ಏನ್ ಹೇಳ್ತಿದಾರೆ ಕೇಳ್ತೀವಿ ಅಂತ ಹೇಳಿದೀವಿ, ಕೇಳ್ತಾ ಇದೀವಿ ಅಷ್ಟೇ. ಏನು ನಾವು ಎಐಸಿಸಿ ತೀರ್ಮಾನ ಮಾಡಿದೆ ಆ ಲೆಟರ್ ನ ಕೊಟ್ಬಿಟ್ಟು ಈ ಪಕ್ಷಕ್ಕೆ ಜನ ಇಷ್ಟು ದೊಡ್ಡ ಅಧಿಕಾರ ನಮ್ಗೆ ಕೊಟ್ಟಿದ್ದಾರೆ, ಜನಕ್ಕೆ ವಾಪಸ್ ನಾವ್ರಿಗೆ ಋಣ ತೀರಿಸಬೇಕು. ಸೊ ಪಕ್ಷಕ್ಕೆ ಬಿಟ್ಟಿದ್ದು ಒನ್ ಲೈನ್ ರೆಸೊಲ್ಯೂಷನ್ ಮಾಡಿ ಹೇಳಿದ್ದೀವಿ. ಒನ್ ಲೈನ್ ರೆಸೊಲ್ಯೂಷನ್ ಮಾಡಿ ಹೇಳಿದ ಮೇಲೆ ಪಕ್ಷ ಏನ್ ಹೇಳ್ತದೆ, ಕೂತ್ಕೊಂಡು ರಾಹುಲ್ ಗಾಂಧಿ ಅವರು, ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿ ಅವರು ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡಿದ್ದಾರೆ. ಮಾತಾಡಿ ಏನ್ ಹೇಳ್ತಿದಾರೆ ಕೇಳ್ತೀವಿ ಅಂತ ಹೇಳಿದೀವಿ, ಕೇಳ್ತಾ ಇದೀವಿ ಅಷ್ಟೇ. ಏನು ನಾವು ಎಐಸಿಸಿ ತೀರ್ಮಾನ ಮಾಡಿದೆ ಆ ಲೆಟರ್ ನ ಕೊಟ್ಬಿಟ್ಟು ಈ ಪಕ್ಷಕ್ಕೆ ಜನ ಇಷ್ಟು ದೊಡ್ಡ ಅಧಿಕಾರ ನಮ್ಗೆ ಕೊಟ್ಟಿದ್ದಾರೆ, ಜನಕ್ಕೆ ವಾಪಸ್ ನಾವ್ರಿಗೆ ಋಣ ತೀರಿಸಬೇಕು. ಸೊ ಪಕ್ಷಕ್ಕೆ ಬಿಟ್ಟಿದ್ದು ಒನ್ ಲೈನ್ ರೆಸೊಲ್ಯೂಷನ್ ಮಾಡಿ ಹೇಳಿದ್ದೀವಿ. ಒನ್ ಲೈನ್ ರೆಸೊಲ್ಯೂಷನ್ ಮಾಡಿ ಹೇಳಿದ ಮೇಲೆ ಪಕ್ಷ ಏನ್ ಹೇಳ್ತದೆ, ಕೂತ್ಕೊಂಡು ರಾಹುಲ್ ಗಾಂಧಿ ಅವರು, ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿ ಅವರು ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡಿದ್ದಾರೆ. ಮಾತಾಡಿ ಏನ್ ಹೇಳ್ತಿದಾರೆ ಕೇಳ್ತೀವಿ ಅಂತ. ಸಿಎಂ ಘೋಷಣೆ ಬಳಿಕ ಸಿದ್ದರಾಮಯ್ಯ ಮೊದಲ ಟ್ವೀಟ್, ಕನ್ನಡಿಗರ ಹಿತರಕ್ಷಣೆಗೆ ನಮ್ಮ ಕೈಗಳು ಸದಾ ಒಂದು. ಕನ್ನಡಿಗರ ಹಿತರಕ್ಷಣೆಗೆ ಸಿದ್ದರಾಮಯ್ಯನವರು ಪ್ರಪ್ರಥಮ ಬಾರಿ ಗೆದ್ದು ಬಂದಾಗಲೂ ಕೂಡ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದರು. ಕನ್ನಡದ ವ್ಯಾಕರಣವನ್ನು ವಿಧಾನಸಭೆಯಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾ ಇದ್ರು. ಕನ್ನಡಿಗರ ಹಿತರಕ್ಷಣೆಗೆ ನಮ್ಮ ಕೈಗಳು ಸದಾ ಒಂದು. ಜನಪರ, ಪಾರದರ್ಶಕ, ಭ್ರಷ್ಟಾಚಾರ ರಹಿತ ಆಡಳಿತ, ನಮ್ಮಲ್ಲಿ ಎಲ್ಲ ಗ್ಯಾರಂಟಿ ಈಡೇರಿಸಲು ಒಂದು ಕುಟುಂಬವಾಗಿ ಕೆಲಸ ಮಾಡ್ತೇವೆ. ಟ್ವೀಟ್ ಮೂಲಕ ನೂತನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ಕೊಟ್ಟಿದ್ದಾರೆ ರಾಜ್ಯದ ಜನರಿಗೆ. ಅದೇ ರೀತಿ ಡಿಕೆ ಶಿವಕುಮಾರ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಟ್ವೀಟ್, ಇಬ್ಬರು ಕೂಡ ಒಂದೇ ಫೋಟೋ ಲಗತ್ತಿಸಿದ್ದಾರೆ. ಹೈಕಮಾಂಡ್ ಹೇಳಿದಂತೆ ನಾನು ಕೇಳಿದ್ದೇನೆ, ಕಾಂಗ್ರೆಸ್ಗೆ ಜನ ಅಧಿಕಾರ ಕೊಟ್ಟಿದ್ದಾರೆ, ನಾವು ಈಗ ಜನರ ಋಣ ತೀರಿಸಬೇಕಿದೆ, ಯಾರಿಗೆ ಯಾವ ಸ್ಥಾನ ಎಂಬುದು ಹೈಕಮಾಂಡ್ಗೆ ಬಿಟ್ಟಿದ್ದು ನಿಯೋಜಿತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.